ಅಪಾರ ಪ್ರಾಣಿ ಪ್ರೇಮ ಹೊಂದಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಧಾರವಾಡದೊಂದಿಗೂ ಕೂಡ ನಿಕಟ ಸಂಪರ್ಕದಲ್ಲಿದ್ದಾರೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಡೇರಿಯಲ್ಲಿಂದು ಚಾಲೆಂಜಿಂಗ್ ಸ್ಟಾರ್ ಕಾಣಿಸಿಕೊಂಡಿದ್ರು. ಹೌದು, ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಡೇರಿ ಫಾರ್ಮ್ಗೆ ಆಗಾಗ ಭೇಟಿ ನೀಡುತ್ತಿದ್ದ ನಟ ದರ್ಶನ್ ಶುಕ್ರವಾರವೂ ಭೇಟಿ ನೀಡಿದ್ದರು ಮತ್ತು ಡೇರಿ ಆವರಣದಲ್ಲಿ ಚಕ್ಕಡಿ ಹೊಡೆದು ಸಂತಸ ಪಟ್ಟರು. ಜಾನುವಾರುಗಳೊಂದಿಗೆ ಕಾಲವನ್ನ ಕಳೆದರು. ಅಷ್ಟೇ ಅಲ್ಲದೆ ಅವರ ಬಳಿ ಜಮನಾಪುರಿಯ 30 ಕುರಿಗಳನ್ನ ಖರೀದಿಸಿದ್ದಾರೆ. ಜೊತೆಗೆ ರುಕ್ಮಿಣಿ ಎಂಬ ಕುದುರೆಯನ್ನ ಕೂಡ ಖರೀದಿ ಮಾಡಿದ್ದಾರೆ. ನಾನು ಇಲ್ಲಿಗೆ ಬಂದಿರೋದು ಆಕ್ಚುಲಿ ಮೇಕೆ ತಗೊಳಕ್ ಸರ್. ನಾನು ಗೋಟ್ ಫಾರ್ಮಿಂಗ್ ಮಾಡ್ತಾ ಇದ್ದೀನಿ, ಇವ್ರ ಹತ್ರ ಮೇಕೆ ಐತೆ, ಮೇಕೆ ತಗೊಳಕ್ ಬಂದಿದ್ದೀನಿ. ಚಕ್ಕಡಿ ಏನಿಲ್ಲ ಸರ್, ಇವ್ರ ಹತ್ರ ಒಳ್ಳೊಳ್ಳೆ ಆಕ್ಚುಲಿ ಇದು ಇವತ್ತು ಮೊದಲೇ ಸಲ ಬಂದಿಲ್ಲ, ಹಸುಗಳು ತೊಳಕು ಇಲ್ಲೇ ಬಂದಿದ್ದೀನಿ. ಅದು ಬಿಟ್ಟರೆ ಒಳ್ಳೆ ಆಕ್ಚುಲಿ ಉಂಗಳು ಎತ್ಕೊಳ್ ತಂದಿದ್ದಾರೆ ನಮ್ಮ ನಾಯಕರು, ಅವ್ರ ಜೊತೆಗೆ ಸುಮ್ಮನೆ ಒಂದು ರೌಂಡ್ ಹೋಗ್ಬಿಟ್ಟು. ಸರ್, ಹಾರ್ಸ್ ರೈಡಿಂಗ್ ನಿಮ್ಗೆ ಭಾಳ ಇಷ್ಟ ಇಲ್ಲಿ ಇವ್ರದ್ದು? ಲ್ಯಾಂಬರ್ಗಿ ಓಡ್ಸೋಕ್ಕೂ ರೆಡಿ ಸರ್, ಚಕ್ಕಡಿ ಗಾಡಿ ಹೊಡೆಯೋಕ್ಕೂ ರೆಡಿ ಸರ್. ಬೇರೆ ಏನಾರು ಸರ್ ರಾಬರ್ಟ್ ಬಗ್ಗೆ ನಿರೀಕ್ಷೆ ನಡಿ, ಇಲ್ಲೇನಿಗೆ ಬಂದ ಅದನ್ನು ಮಾತ್ರ ಕೇಳಬೇಕು. ಮತ್ತು ದರ್ಶನ್ ಅವರ ಬಗ್ಗೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವಿನಾಭಾವ ಸಂಬಂಧ ಹೊಂದಿದ್ದು ಅವರು ಎಷ್ಟು ತೊಂದರೆಗಳನ್ನು ಎದುರಿಸಿ ಇಷ್ಟು ಎತ್ತರಕ್ಕೆ ಬಂದಿದ್ದಾರೆಂದು ಮಾಧ್ಯಮಗಳ ಮುಂದೆ ತಮ್ಮ ಅನಿಸಿಕೆಯನ್ನ ಮುಂದಿಟ್ಟರು. ದರ್ಶನ್ ಅವ್ರಿಗೇನಿದೆ, ಅವರ ಹಿಸ್ ಎನಿಮಲ್ ಲವರ್, ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಒಬ್ಬ ಬೆಸ್ಟ್ ಎನಿಮಲ್ ಲವರ್. ಇವತ್ತಿಂದಲ್ಲ, ಅವ್ರು ಚಿಕ್ಕವನಿದ್ದಾಗ ನಾನು ನೋಡ್ತಾ ಇದ್ದೀನಿ, ಅವ್ರ ತಂದೆಯವರು ಇದ್ದ ಕಾಲದಿಂದ ನೋಡ್ತಾ ಇದ್ದೀನಿ. ಅವರು ಒಂದು ಹಸು ಇಟ್ಕೊಂಡು ಹಸುಗಳು ಹಾಲು ಕರೀದಿನ ಹಿಡ್ಕೊಂಡು ಮನೆ ಮನೆಗೆ ಹಾಲು ಕೊಡೋದನ್ನ ಹಿಡ್ಕೊಂಡು ನಾನು ನೋಡಿದ್ದೀನಿ. ಯಾಕಂದರೆ ಆ ಟೈಮಲ್ಲಿ ಕೂಡ ನಾನು ಪರ್ಚೇಸ್ ಮಾಡೋಕ್ಕೆ ಮೈಸೂರಲ್ಲಿ ಹಸು ಪರ್ಚೇಸ್ ಮಾಡೋಕ್ಕೆ ನಾನು ಹೋಗ್ತಿದ್ದೆ. ಆ ಟೈಮಲ್ಲಿ ಕೂಡ ದರ್ಶನ್ ಅವರು ರಿಯಲಿ ಅವರೇ ಹಾಲು ಕರೆದು ದರ್ವಾನ್ ಮನೆ ಮನೆಗೂ ಹಾಲು ಕೊಡುವಂಥ ದಿನಗಳನ್ನು ನಾನು ನೋಡಿದ್ದೀನಿ. ಇವತ್ತು ದರ್ಶನ್ ಅವರು ತುಂಬ ದೊಡ್ಡ ಹೀರೋ ಆಗಿದ್ದಾರೆ, ಅದು ಸೆಕೆಂಡ್ರಿ. ಯಾಕಂದ್ರೆ ಅವರ ಹಣೆ ಬರ ನಮ್ಮ ಭಾಷೆದಾಗ ಅಂತೀವಿ ನಾವು, ಅವ್ರ ಭಾಷೆ ಇಲ್ಲ, ಅವ್ರ ಭಾಷೆ ಬೇರೆ ನಮ್ಮ ಭಾಷೆ ಬೇರೆ. 100% ಅಲ್ರಿ, ದರ್ಶನ್ ಅವರು ಭಾಳ ಸಣ್ಣ ಇದರಿಂದ ಕೂಡ ಅವ್ರು ಎಫರ್ಟ್ ಹಾಕಿದ್ದಾರೆ. ಅವ್ರ ತಂದೆ ತೀರೋದಂಥ ಕಾಲದಲ್ಲಿ ದರ್ಶನ್ ಒಂದು ಟೈಮ್ ತುಂಬ ಕಷ್ಟ ಟೈಮು, ತುಂಬಾ ಕಷ್ಟ ಟೈಮು, ಬಟ್ ಅಂಥ ದಿನದಲ್ಲಿ ಒಂದೊಂದು ದಿನ ಕೂಡ ಹಾಲು ಆ ಹಸುವಿನ ಹಾಲು ಕರೆದು ಮನೆ ಮನೆಗೆ ಹಾಲು ಕೊಟ್ಟಿದ್ದ ದಿನಗಳನ್ನು ನಾವು ನೋಡಿದ್ವಿ. ಅವತ್ತು ನಾ ಹಸು ಪರ್ಚೇಸ್ ಮಾಡ್ತಿದ್ದೆ. ಅವತ್ತಿನ ಟೈಮಲ್ಲಿ ನಾ ಕೂಡ ನನ್ನ ಅಗ್ರಿಕಲ್ಚರ್ ಲ್ಯಾಂಡ್ ತುಂಬ ಇರ್ಬೋದು, ನನ್ನ ಮನೆತನದಿಂದ ಬಂದಿರ್ಬೋದು ಲ್ಯಾಂಡು, ನನ್ನ ಅರ್ನಿಂಗ್ ಅಲ್ಲದು. ಇವತ್ತೇನು ಲ್ಯಾಂಡ್ ಇದೆ, ಇವತ್ತು ವಿನಯ್ ಕುಲಕರ್ಣಿ ಭಾಳ ಏನು ದೊಡ್ಡವ್ರು ಅಂತ ನಾವೇನು ತಿಳ್ಕೊತೇವೆ. ನಾ ಏನು ದೊಡ್ಡವನಲ್ಲ, ನಾ ಹುಟ್ಟಿದ ಆ ಮನೆತನದ ಹುಟ್ಟಿದ್ದೇನೆ ಅಷ್ಟೇ. ಆ ಫ್ಯಾಮಿಲಿ ಹುಟ್ಟಿದ್ದೀನಿ, ನನ್ನ ಫ್ಯಾಮಿಲಿಯಲ್ಲಿ ದೊಡ್ಡ ಆಸ್ತಿ ಇತ್ತು, ಆ ಆಸ್ತಿ ಇದ್ದಿದ್ದರೆ ಮಾತ್ರ ನಾ ದೊಡ್ಡವನಷ್ಟೇ. ನಾ ವಿನಯ್ ಕುಲಕರ್ಣಿ ಎಫರ್ಟ್ ಆಸ್ತಿ ಗಳಿಸೋಲ್ಲಿಲ್ಲ, ಭಾಳ ಜನ ಅನ್ಕೋದ್ರೆ ವಿನಯ್ ಕುಲಕರ್ಣಿ ತುಂಬ ದೊಡ್ಡವನು, ದೊಡ್ಡವನು ಮಂತ್ರಿಯಾಗಿ ದುಡ್ಡು ಕಳಿಸ್ಬಿಟ್ಟ, ಅದೆಲ್ಲ ಏನಿಲ್ಲ. ನಾನು ನನ್ನ ಫ್ಯಾಮಿಲಿಯಿಂದ ಬಂದಂಥ ಆಸ್ತಿಯಿಂದ ಮಾತ್ರ ನಾ ದೊಡ್ಡವನಷ್ಟೇ. ಪಾಪ ದರ್ಶನ್ ಅವರು ತುಂಬ ಕಷ್ಟದಿಂದ ಬಂದಿದ್ದಾರೆ ರೀಲಿ, ಬಟ್ ಅವ್ರ ಎಫರ್ಟ್ ಏನಿದಲ್ಲ, ಅವ್ರ ಶ್ರಮ, ಇವತ್ತು ಅವ್ರು ಬಂದಂಥ ದಾರಿ ಗ್ರೇಟೆಸ್ಟ್. ಇವತ್ತು ಮೇಕೆ ಖರೀದಿ ಮಾಡಿದರು, ಆಲ್ರೆಡಿ ಮೇಕೆ ಖರೀದಿ ಮಾಡಿ ಆಲ್ರೆಡಿ ಲೋಡ್ ಮಾಡಿದರು. ಯಾಕಂದ್ರೆ ನಾ ಜಮುನಾಪುರಿ ಮೇಕೆ, ನಾವು ಉಳಿದವ್ರಿಗೆಲ್ಲ 600 ರೂಪಾಯಿ ಕೊಡಿದ್ದೆ, 500-600 ರೂಪಾಯಿ ಕೊಡಿದ್ದೆ ಪರ್ ಕೆ ಜಿ. ಅವ್ರಿಗೆ ಅಂತೇಳಿ 400 ರೂಪಾಯಿ ಕೊಟ್ಟಿದ್ದೇನೆ ಅಷ್ಟೇ, 400 ರೂಪಾಯಿ ಕೆ ಜಿ. ಹಂಡ್ರೆಡ್% 100 ರೂಪಾಯಿ ಕಮ್ಮಿ ಮಾಡಿ ಕೊಟ್ಟೆ ಅಷ್ಟೇ, ದರ್ಶನ್ ಅವ್ರಿಗೆ 100 ರೂಪಾಯಿ ಕಮ್ಮಿ ಮಾಡಿ ಕೊಟ್ಟೆ. ನಾನು ದುಡ್ಡು ಬೇಡಂದೆ, ಬಟ್ ಅವ್ರ ಖುಷಿಯಿಂದ ಕೊಟ್ಟರು ಅಷ್ಟೇ. ಇನ್ನು ದರ್ಶನ್ ಆಗಮಿಸಿದ್ದಾರೆ ಎಂಬ ಸುದ್ದಿ ಅರಿತ ಧಾರವಾಡದ ಅವರ ಅಭಿಮಾನಿಗಳು ವಿನಯ್ ಡೇರಿಗೆ ಸಾಗರ ಉಪಾದಿಯಲ್ಲಿ ಬಂದಿದ್ರು. ದರ್ಶನ್ ಅವರ ಜೊತೆ ಫೋಟೋನ ತೆಗೆಸಿಕೊಳ್ಳಲು ಕೆಲವು ಜನ ಹರಸಾಹಸ ಪಟ್ಟರೆ ಇನ್ನೂ ಹಲವಾರು ಫೋಟೋ ಸಿಗದೆ ಸಪ್ಪೆ ಮೋರೆ ಹಾಕಿಕೊಂಡು ಮನೆಯ ಕಡೆಗೆ ಹೊರಟ ದೃಶ್ಯಗಳು ಕಂಡು ಬಂದವು. ವರದಿಗಾರ ವಿನೋದಿ ಚಂಗಿ, ನ್ಯೂಸ್ ಟೈಮ್, ಧಾರವಾಡ.